yalla, swada va balla, rasi karigendu rogavilla. Nani kege ruchi ruchi nasika ke gama gama sabi sama gama bale bam bak. Sama sama tuka pari malapaka antaha bojana ke satila. Kanni ke hita manasi ke kushi sikare badu ke bal bam bak. Futele yalla, swada va balla, rasi karigendu rogavilla. Sama sama tuka pari malapaka antaha bojana ke satila. Nani ni paka narana paka sabi ruchi yalli tamaka. ದಸರಾ ಹಬ್ಬ 10 ದಿನ 9 ರಾತ್ರಿ ಸೆಲೆಬ್ರೇಟ್ ಮಾಡ್ತಾರೆ ಮೈಸೂರಲ್ಲಿ. ಅಂದರೆ ನವರಾತ್ರಿ 10 ದಿನ. ಈ 6ನೇ ದಿನ ಬಂದು ಸರಸ್ವತಿ ಪೂಜೆ ಮಾಡ್ತಾರೆ, 8ನೇ ದಿನ ಬಂದು ದುರ್ಗಿ ಪೂಜೆ ಮಾಡ್ತಾರೆ, ಸೊ 9ನೇ ದಿನ ಬಂದು ಲಕ್ಷ್ಮಿ ಪೂಜೆ ಮಾಡ್ತಾರೆ, 10ನೇ ದಿನ ವಿಜಯದಶಮಿ. ಒಟ್ಟಿನಲ್ಲಿ ದಸರಾ ಹಬ್ಬದಲ್ಲಿ ಎಲ್ಲ ದೇವತೆಯರನ್ನ ಪೂಜೆ ಮಾಡುವಂಥ ಸಂಪ್ರದಾಯ ನಮ್ಮ ಕರ್ನಾಟಕದಲ್ಲಿದೆ. ಮೈಸೂರು ದಸರಾ ನಾಡ ಹಬ್ಬ ನಡೀತಾ ಇದೆ. ಈ ಹಬ್ಬದಲ್ಲಿ ನಾನು ವಿಶೇಷವಾಗಿ ನಿಮಗೋಸ್ಕರ ಬೊಂಬಾಟ್ ಭೋಜನ ಮೈಸೂರಲ್ಲಿ ಮಾಡಬೇಕು ಅಂತ ಇದ್ದೀನಿ. ಮೈಸೂರು ಹತ್ತಿರ ಮೈಸೂರಲ್ಲಿರ್ತಕ್ಕಂಥ ಲಲಿತ್ ಮಹಲ್ ಪ್ಯಾಲೇಸ್ ಹತ್ರ ಇವತ್ತು ಎಪಿಸೋಡ್ ಶೂಟ್ ಮಾಡೋಣ ಅಂತೀನಿ. ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ನಾನು ಸಿ ಕೈ ಚಂದ್ರ ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ದಸರಾ ಹಬ್ಬ ವಿಜೃಂಭಣೆಯಿಂದ ಮೈಸೂರಲ್ಲಿ ಆಚರಿಸ್ತಿದ್ದಾರೆ. ನಾವು ಕೂಡ ದಸರಾ ಹಬ್ಬ ಮಾಡಬೇಕು, ನಿಮ್ಮೆಲ್ರಿಗೂ ದಸರಾ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಬೇಕು, ಮೈಸೂರನ್ನು ಇಂಪಾರ್ಟೆಂಟ್ ಜಾಗದಲ್ಲಿ ಹೋಗಿ ಶೂಟಿಂಗ್ ಮಾಡಿ ಆ ಜಾಗದ ಬಗ್ಗೆ ಒಂದಷ್ಟು ಮಾತಾಡಬೇಕು ಅನ್ನೋ ಆಸೆಯಿಂದ ಇವತ್ತು ಲಲಿತ್ ಮಹಲ್ ಪ್ಯಾಲೇಸಿಗೆ ಬರ್ತಾ ಇದ್ದೀನಿ. ಬನ್ನಿ, ಹೋಗಿ ನಾವು ಇವತ್ತಿನ ಬೊಂಬಾಟ್ ಭೋಜನ ಶುರು ಮಾಡೋಣ. ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಾಗೆ ಬೊಂಬಾಟ್ ಭೋಜನ ಕಾರ್ಯಕ್ರಮ ದಸರಾ ಸ್ಪೆಷಲ್ ಅಂತ ಮೈಸೂರಲ್ಲಿ ಮಾಡ್ತಾಯಿದ್ದೀನಿ. ನನ್ನ ಹಿಂದೆ ಲಲಿತ್ ಮಹಲ್ ಪ್ಯಾಲೇಸ್ ಇದೆ. ಪ್ಯಾಲೇಸು ಭಾಳ ಅದ್ಭುತವಾದಂಥ ಪ್ಯಾಲೇಸು. ಈಗ ಅಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ, ಹೋಟೆಲ್ ಓಪನ್ ಆಗಿದೆ. ಅದು ಮೊದಲು ಮಹಾರಾಜರು ಇಲ್ಲಿ ಸಮ್ಮರ್ಗೆ ಬಂದಿರ್ತಾ ಇದ್ರು. ಲಲಿತ್ ಮಹಲ್ ಪ್ಯಾಲೇಸ್ ಅದ್ಭುತವಾದಂಥ ಪ್ಯಾಲೇಸ್. ಓಕೆ, ಈ ಪ್ಯಾಲೇಸ್ ಮುಂದೆ ಇವತ್ತಿನ ವಿಶೇಷವಾದಂಥ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮದ ಒಂದು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಈಕೆ ಮೈಸೂರಿನ ನಟಿಮಣಿ, ಅಂದರೆ ಮೈಸೂರಲ್ಲಿ ಹುಟ್ಟು ಮೈಸೂರಲ್ಲಿ ಬೆಳೆದವಳು. ಇವತ್ತು ಸುವರ್ಣ ವಾಹಿನಿಯಲ್ಲಿ ಬರ್ತಕ್ಕಂಥ ಲಕುಮಿ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನು ಅಭಿನಯಿಸ್ತಿದ್ದಾಳೆ. ಅದ್ಭುತವಾದಂಥ ನಟಿ, ಅಪ್ಕಮಿಂಗ್ ಆರ್ಟಿಸ್ಟ್, ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾಳೆ. ಅವಳು ಇವತ್ತಿಲ್ಲಿ ಬಂದು ಅವಳ ಜೊತೆ ನಾವು ಮಾತಾಡ್ತಾ ದಸರಾ ಬಗ್ಗೆ ಮಾತಾಡ್ತಾ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಕರೆದ್ಬಿಡ್ಲಾ, ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಪ್ಲೀಸ್ ವೆಲ್ಕಮ್ ದ ಒನ್ ಅಂಡ್ ಓನ್ಲಿ ನವ್ಯ. ನಮಸ್ಕಾರ. ನಮಸ್ಕಾರ. ಹಾಯ್, ಹೌ ಆರ್ ಯು? ಐ ಆಮ್ ಗುಡ್. ವಂಡರ್ಫುಲ್. ಭಾಳ ಖುಷಿಯಾಯಿತು. ಎರಡು ವಿಚಾರಕ್ಕೆ, ಒಂದು ಐ ಹರ್ಡ್ ದಟ್ ಯು ಆರ್ ಫ್ರಮ್ ಮೈಸೂರು, ಅದು ಭಾಳ ಖುಷಿ ಆಯ್ತು. ಎರಡನೇದು ಯು ಕೇಮ್ ಟು ಅವರ್ ಶೋ, ಅದಕ್ಕಿಂತ ಖುಷಿ ಆಯ್ತು. ನನಗೂ ಭಾಳ ಖುಷಿ ಆಗ್ತದೆ ನಿಮ್ಮ ಶೋಗೆ ಬಂದಿದ್ದಕ್ಕೆ. ವಂಡರ್ಫುಲ್. ಓಕೆ, ಯು ಆರ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಮೈಸೂರು ಅಲ್ವಾ, ಇಲ್ಲೇ ಹುಟ್ಟು ಬೆಳೆದಿದ್ದೀರಾ? ಟೆಲ್ ಮೀ, ದಸರಾ ಹಬ್ಬ ಹೇಗೆ ಆಚರಿಸ್ತೀನಿ ಚಿಕ್ಕ ಮಕ್ಕಳಾಗಿದ್ದಾಗ? ಚಿಕ್ಕ ಮಕ್ಕಳಾಗಿದ್ದಾಗ ಇಟ್ ವಾಸ್ ರಿಯಲಿ ಫನ್. ಅಂತಂದ್ರೆ ಈಗ ಪ್ರೊಸೆಷನ್ ಎಲ್ಲ ಹೋಗುತ್ತಲ್ಲ, ಅವಾಗಂದ್ರೆ ಒಂದು ಸೋಷಿಯಲ್ ಮೆಸೇಜ್ ಇರ್ತಿತ್ತು ಜಾನಪದ ಶೈಲಿ. ಮುಂಚೆಲ್ಲ ದಸರಾ ಅಂದ್ರೆ ವಿ ಯೂಸ್ ಟು ಸಿಟ್ ಲೈಕ್ ಸಮ್ 5 to 6 hours ಎಲ್ಲ ಕೂತ್ಕೋತಿದ್ವಿ. ಇವಾಗ ಬರೀ ಮ್ಯಾಕ್ಸಿಮಮ್ 2 hours, 2.5 hours ಮುಗ್ದೋಗುತ್ತೆ. ಅದು ಈ ಸರಿ ಬೇರೆ ಏರ್ ಶೋ ಕ್ಯಾನ್ಸಲ್ ಆಗಿದೆ ಅಂಡ್ ಬೈಕ್ ಶೋ ಕ್ಯಾನ್ಸಲ್ ಆಗಿದೆ. ಸೊ ಇಟ್ ವಿಲ್ ಬಿ ವೆರಿ ಸ್ಯಾಡ್. ಅಂಡ್ ಎಸ್ಪೆಷಲಿ ದಟ್ ಟಾರ್ಚ್ ಲೈಟ್ ಪೆರೇಡ್, ಲೈಕ್ ಶೂಟ್ ಎಲ್ಲ ಮಾಡ್ತಾರಲ್ಲ, ಇವ್ ಲಿಟ್ರಲಿ ಶಿವರ್ ಆಯ್ತಾ ಕುತ್ಕೊಂಡಿದಾಗ. ಅದ್ ಒಂದಕ್ಕಂತೂ ನಾನು ಟಾರ್ಚ್ ಲೈಟ್ ಪೆರೇಡ್ ಮಿಸ್ ಮಾಡ್ತಾನೆ ಇರ್ಲಿಲ್ಲ. ಇವಾಗೆಲ್ಲ ಇಟ್ ಇಸ್ ಬಿಕಮ್ ವೆರಿ ಒಂಥರ ಆ ಎಕ್ಸೈಟ್ಮೆಂಟ್ ಅದೆಲ್ಲ ಏನು ಇಲ್ಲ. ಅವಾಗ ದಸರಾ ಅಂದ್ರೆ ಇಡೀ ಊರ್ಗೂರ್ ಜನನೇ ನಮ್ಮನೇಲಿ ಇರ್ತಿದ್ರು, ಆಲ್ ಕಸಿನ್ಸ್, ಆಲ್ ರಿಲೇಟಿವ್ಸ್. ಇವಾಗ ಅವ್ರವ್ರದ್ದು ಅವ್ರವ್ರಿಗೆ ಎಲ್ಲ ಟಿವಿ ಮುಂದೆ ಕುತ್ಕೊಂಡು ದಸರಾ ನೋಡ್ತಾರೆ ಅಷ್ಟೇ. ಪಾಪ, ಎಷ್ಟು ಬೇಜಾರಾಗ್ಬಿಡಿದೆ ನೋಡಿ. ಹೆಣ್ಮಗುಗೆ ಚಿಕ್ಕ ಮಕ್ಕಳಾಗಿದ್ದಾಗ ಒಂಥರ ಎಂಜಾಯ್ ಮಾಡ್ತಿದ್ರು, ದೊಡ್ಡವ್ರು ಆಗ್ತಾ 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 ಎಲ್ಲ ಚೇಂಜ್ ಆಗೋದನ್ನ ನೋಡಿ 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 ಇವ್ರಿಗೂ ಬೇಜಾರಿದೆ. ಆಕ್ಚುಲಿ ದಸರಾನು ಚೇಂಜ್ ಆಗ್ಬಿಟ್ಟಿದೆ, ಅದಕ್ಕೆ ನಾವು ಚೇಂಜ್ ಆಗ್ತಾ ಇದೀವಿ ಅಷ್ಟೇ. ಇದೀವಿ ದಸರಾ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ. ಮತ್ತು ಇವರು ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಇವ್ರಿಗಂತ ಸ್ಪೆಷಲ್ ಆಗಿ ಒಂದು ಅದ್ಭುತವಾದಂಥ ಒಂದು ಸ್ವೀಟ್ ಐಟಮ್ ಮಾಡಿಕೊಡ್ಬೇಕು ನಾನು. ಓ, ದಟ್ಸ್ ನೈಸ್. ನಾವೇನು ಡಿಸೈಡ್ ಮಾಡಿದ್ದೀವಿ ಅಂದರೆ ದಸರಾ ಹಬ್ಬ ಅಲ್ವಾ, ಬೊಂಬಾಟ್ ಭೋಜನ 10 ದಿನ ಮೈಸೂರಲ್ಲೇ ಮಾಡಬೇಕು, 10 ದಿನವೂ ಸ್ವೀಟ್ ಮಾಡಬೇಕು ಅಂತ. ಓಕೆ, ಸೊ ಇವತ್ತಿನ ದಸರಾ ಹಬ್ಬಕ್ಕೆ ಸ್ಪೆಷಲ್ ಆಗಿ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ.
ಆ ಸ್ವೀಟ್ಗೆ ನಾನು ಇಟ್ಟರು ಹೆಸರು ಏನು ಗೊತ್ತಾ? ಇಟ್ ವಿ ಡಿಫ್ರೆಂಟ್, ಸೊ ಐ ಆಮ್ ವೇಟಿಂಗ್. ಏನು? ಚಿಕ್ಕನೆ ಚಾವಲ್ ಅಂತ. ಚಿಕ್ಕನೆ ಚಾವಲ್? ಓಕೆ. ಚಿಕ್ಕನೆ ಅಂದರೆ ಸವಿಯಾದ, ಸುಂದರವಾದ ಅಂತ ಅರ್ಥ ಬರುತ್ತೆ. ನೀ ಸುಂದರವಾಗಿದೆಯಲ್ಲ, ಅದಕ್ಕೆ ಒಂದ್ಸಲ ಚಿಕ್ಕನೆ ಅಂದ್ಬಿಡೋದ ನೀವು ಚಾವಲ್ ಅನ್ನೋದು? ಓಕೆ, ಚಿಕ್ಕನೆ ಚಾವಲ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಬಾಸ್ಮತಿ ರೈಸ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಪೈನಾಪಲ್ನ ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ, ಸುಮಾರು 1.5 ಕಪ್ಪಷ್ಟು ಪೈನಾಪಲ್ಲು, 1 ಕಪ್ಪಷ್ಟು ಹಾಲು, 1.5 ಕಪ್ಪಷ್ಟು ಸಕ್ಕರೆ, ಕೇಸರಿ ಮಸಾಲ ಮಿಲ್ಕ್ ಪೌಡರ್. ಕೇಸರಿ ಮಸಾಲ ಮಿಲ್ಕ್ ಪೌಡರ್ ನೀವು ಮಿಲ್ಕ್ ಪೌಡ್ರು, ಬಾದಾಮ್ ಮಿಲ್ಕ್ ಪೌಡರ್ ಹತ್ರ ಪೌಡ್ರ್ ಬರ್ತದೋ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಸಿಗುತ್ತೆ, ಅದು 1-2 ಚಮಚ. ಏಲಕ್ಕಿ ಪುಡಿ, ಲವಂಗನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಒಂದು ಚೂರು ಹಾಕೋದು, ಲವಂಗ ಹಾಗೆ ಹಾಕೋದು, ಮತ್ತು ಬಾದಾಮಿ ಮತ್ತು ಗೋಡಂಬಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಫ್ಕೋರ್ಸ್ ನನ್ನ ಫೇವ್ರೆಟ್ ತುಪ್ಪನೂ ಇದೆ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಚಿಕ್ಕನೆ ಚಾವಲ್ಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಚಿಕ್ಕನೆ ಚಾವಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ಬೇಕು, ಆದರೆ ಅಷ್ಟರಲ್ಲಿ ನೀರು ತಗೊಳ್ಳಿ, ಒಂದು ಬ್ರೇಕು.